ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಎಂಚೆಲ್ಲರ್ ಮಾತಲ್ಲ, ಎಂತ ಗೊತ್ತುಂಟ, ಇವತ್ತೊಂದು ತರಕಾರಿಯ ರವಾ ಫ್ರೈ ಮಾಡುವಂತ ಇದ್ದೇವೆ. ನೀವು ನೋಡಿರ್ಬೋದು, ಇದು ಈಗ ಮೀನು ರವಾ ಫ್ರೈ ಎಲ್ಲ ಇರೋದು. ಅದೇ ರೀತಿ ಇದು ಇವತ್ತು ತೊಂಡೆಕಾಯಲ್ಲಿ ರವಾ ಫ್ರೈ ಮಾಡುವ. ನೋಡಿ, ಇಲ್ಲಿ ತೊಂಡೆಕಾಯಿ ಆಗಿದೆ, ಸ್ವಲ್ಪ ತೆಗೆದಿದ್ದೇನೆ, ಇನ್ನು ಸಹ ಸ್ವಲ್ಪ ಬೇಕು. ಹಾಗೆ ತೊಂಡೆಕಾಯಿ ತೆಗಿಲಿಕ್ಕೆ ಬಂದಿದ್ದೇನೆ. ಈಗ ಮೊದಲಿಗೆ ಈ ತೊಂಡೆಕಾಯನ್ನು ತೆಗೆಯುವ, ಮತ್ತೆ ರೆಸಿಪಿ ಹೇಗೆ ಮಾಡೋದಂತೇಳಿ ನೋಡುವ. ನೋಡಿ, ಸ್ವಲ್ಪ ತರಕಾರಿಯನ್ನು ಇದು ತೊಂಡೆಕಾಯನ್ನು ತೆಗೆದು ತಂದಿದ್ದೇನೆ. ಇದನ್ನು ಚಂದ ಮಾಡಿ ತೊಳೆದು ಬೇಯಿಸಿ ತರುವ. ನೋಡಿ, 15 ತೊಂಡೆಕಾಯನ್ನು ಬೇಯಿಸಿ ತಂದಿದ್ದೇವೆ. ಬೇಯಿಸುವಾಗ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಬೇಯಿಸಿ ತಂದದ್ದು. ಬೇಯಿಸುವ ಮೊದಲು ನೀವು ಈ ರೀತಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಭಾಗ ಮಾಡಿದರೆ ಆಯಿತು, ಸ್ವಲ್ಪ ಮಾರ್ಕ್ ಮಾಡಿದರೆ ಆಯಿತು. ನೋಡಿ, ಈಗ ಓಪನ್ ಆಗ್ತದೆ ನೋಡಿ, ಹೀಗೆ. ನೋಡಿ, 3 ಚಮಚ ಸಾಂಬಾರು ಪೌಡರ್ ಹಾಕುವ. ನಿಮ್ಗೆ ಇದು ಇಲ್ಲದಿದ್ರೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಅದೆಲ್ಲ ಹಾಕ್ಬೋದು. ಈ ಸಾಂಬಾರು ಹುಡಿಯಲ್ಲಿ ಎಲ್ಲ ಉಂಟು, ಮತ್ತೆ ಸಾಂಬಾರು ಹುಡಿ ಇಲ್ಲದವರು ಕಬಾಬ್ ಪೌಡರ್ ಬರ್ತದಲ್ಲ, ಅದನ್ನು ಕೂಡ 3 ಚಮಚ ಹಾಕ್ಬೋದು. 1 ಚಮಚ ಮೆಣಸಿನ ಹುಡಿ ಹಾಕುವ. ಇದು ಖಾರಕ್ಕೋಸ್ಕರ ಮಾತ್ರ ಹಾಕುದು, ಸಾಂಬಾರು ಪೌಡರ್ ಅಷ್ಟು ಸ್ವಲ್ಪ ಖಾರ ಇಲ್ಲ. ದೊಡ್ಡ 3 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕುವ. ಇದು ಹಾಕುದ್ರಿಂದ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ನಿಲ್ತದೆ, ಕೋಟಿಂಗ್ ನಿಲ್ತದೆ, ಬಿಡ್ಕೊಳ್ಳುದಿಲ್ಲ ಎಣ್ಣೆಗೆ, ಅದಕ್ಕೋಸ್ಕರ ಹಾಕುದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ. ಇದಕ್ಕೆ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡುವ. ಪೇಸ್ಟ್ ಥರ ಮಾಡಬೇಕು ಇದನ್ನು. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು, ಗಟ್ಟಿ ಇರಬೇಕು. ನೋಡಿ, ಈಗ ಇದಕ್ಕೆ ಒಂದೊಂದು ತೊಂಡೆಕಾಯನ್ನು ಹಾಕಿ ಮಿಕ್ಸ್ ಮಾಡುವ. ನೋಡಿ, ಮಸಾಲೆ ಎಷ್ಟು ದಪ್ಪ ಇರಬೇಕು. ನೋಡಿ, ಈಗ ತೊಂಡೆಕಾಯಿಗೆಲ್ಲ ಹಾಕುವ, ಈಗೆ ಒಳಗೆ ಸಹ ಹೀಗೆ ಹಾಕ್ತದೆ. ನೋಡಿ, ಚಂದ ಮಾಡಿ. ನೋಡಿ, ಇಲ್ಲಿ ತೊಂಡೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಇದು ರವಾ ಇಟ್ಟಿದ್ದು ನೋಡಿ, ನಿಮಗೆ ಯಾವ ರವಾ ಕೂಡ ತಗೋಬೋದು. ಇದು ಚಿರೋಟಿ ರವಾ, ಸ್ವಲ್ಪ ದೊಡ್ಡದು ನೋಡಿ. ಇದು ನಿಮಗೆ ಚಿಕ್ಕ, ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬರ್ತದೆ, ಅದನ್ನು ಕೂಡ ತಗೊಳ್ಬೋದು. 1/4 ಚಮಚದಷ್ಟು ಉಪ್ಪು ಕೂಡ ಹಾಕುವ. 1/4 ಚಮಚ ಕರಿಮೆಣಸಿನ ಹುಡಿ, ಇದನ್ನು ಒಟ್ಟಿಯಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ತೊಂಡೆಕಾಯನ್ನು ಈ ರವಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ನೋಡಿ, ಇದರ ಒಳಗೆಲ್ಲ ಸ್ವಲ್ಪ ಹಾಕಬೇಕು ರವನ್ನು. ನೋಡಿ, ಹೀಗೆ ನೋಡಿ, ಈಗ ಟೈಟ್ ಮಾಡಿದ್ರೆ ಆಯ್ತು ಈ ರೀತಿ. ನೋಡಿ, ಎಣ್ಣೆ ಬಿಸಿ ಆಯ್ತು. ನೋಡಿ, ತೆಂಗಿನ ಎಣ್ಣೆ ತಗೊಂಡಾದ್ರು, ನಿಮಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ತಗೊಳ್ಬೋದು. ಮಿಕ್ಸ್ ಮಾಡಿಟ್ಟ ತೊಂಡೆಕಾಯಿಗೆ ಹಾಕಿದ್ರೆ ಆಯಿತು. ನೋಡಿ, ತೊಂಡೆಕಾಯಿ ಹಾಕಿದ ಮೇಲೆ 1 ನಿಮಿಷ ಆದ ಮೇಲೆ ಹೀಗೆ ಮಗಿಸಬೇಕು. ತೊಂಡೆಕಾಯಿ ಹಾಕಿದ ಮೇಲೆ 1 ನಿಮಿಷ ಆಗಬೇಕು, ಮತ್ತೆ ಹೀಗೆ ಮಗಿಸಿದ್ರೆ ಆಯಿತು. ಎರಡು ಸೈಡ್ ಚಂದ ಮಾಡಿ ಫ್ರೈ ಮಾಡಬೇಕು. ನೋಡಿ, ತೊಂಡೆಕಾಯಿ 2 ನಿಮಿಷ ಫ್ರೈ ಆದರೆ ಸಾಕು, ಯಾಕೆಂದರೆ ಅದು ಫಸ್ಟಿಗೆ ನಾವು ಬೇಯಿಸಿದೆಯಲ್ಲ. ಹಾಗೆ ಅದನ್ನು ತೆಗೆಯುವುದು. ನೋಡಿ, ಹೊಸ ರೀತಿಯ ತೊಂಡೆಕಾಯಿ ರವ ಫ್ರೈ ರೆಡಿ ಆಗಿದೆ. ನೋಡಿ, ಈ ರೀತಿ ಉಂಟು. ಮತ್ತು ಇದು ಭಾಗ ಆದದ್ದು ನೋಡಿ, ಅಂದರೆ ಹೀಗೆ ಇಡೀ ಇರ್ತದಲ್ಲ, ಹೀಗೆ ಭಾಗ ಆದರೆ ಈ ರೀತಿ ಬರ್ತದೆ. ನಿಮಗೆ ಭಾಗ ಮಾಡಿ ಕೂಡ ಅದನ್ನು ಕಟ್ ಮಾಡಿ ಕೂಡ ಈ ರೀತಿ ಫ್ರೈ ಮಾಡ್ಬೋದು. ನೋಡಿ, ಇದೆಲ್ಲ ಕಟ್ ಮಾಡಿದ್ದು ನೋಡಿ, ಈ ರೀತಿ ಇಡೀ ಆದರೆ ಈ ರೀತಿ ಬರ್ತದೆ. ಈ ರೀತಿ ನೋಡಿ, ನೋಡುವ ಹೇಗೆ ಉಂಟು. ನೋಡಿ, ಇದು ನೋಡಿ, ನೋಡಿ ಸ್ವಲ್ಪ ಕರುಮ್ ಕುರುಮ್ ಕೇಳ್ತದೆ. ನೋಡಿ, ನಾವು ಮೀನಿಗೆ ಫ್ರೈ ಮಾಡ್ತೇವೆ ನೋಡಿ, ಅದೇ ರೀತಿ ಉಂಟು. ನೀವು ಸಹ ಟ್ರೈ ಮಾಡಿ ನಮಗೆ ಹೇಳ್ಬೇಕು ಹೇಗೆ ಉಂಟಂತೇಳಿ. ಗಂಜಿಗೆ ಅನ್ನಕ್ಕೆ ಯಾವುದಕ್ಕೆ ಕೂಡ ಇದು ತಿನ್ಬೋದು, ಒಳ್ಳೇದು. ನಾವು ಮೀನು ಹೇಗೆ ತಿಂತೇವೆ ನೋಡಿ ಊಟ ಮಾಡುವಾಗ, ಅದೇ ರೀತಿ ತಿನ್ಬೋದು, ಯಾರಿಗೆ ಕೂಡ ತಿನ್ಬೋದು, ಯಾರಿಗೆ ಕೂಡ ಮಾಡ್ಬೋದು. ನೀವು ಸಹ ಟ್ರೈ ಮಾಡಿ. ನಾವು ಮಾತ್ರ ವೆಜ್ ಮಸಾಲ ಹಾಕಿದ್ದು, ಅಂದರೆ ಸಾಂಬಾರ್ನ ಹುಡಿಯಾಗಿ ಮಾಡಿದ್ದು. ಮತ್ತು ನಾವು ಮೀನಿನ ಹುಡಿ ಮಸಾಲ ಮಿಕ್ಸ್ ಮಾಡ್ತೇವೆ ನೋಡಿ, ಅದನ್ನು ಕೂಡ ಮಿಕ್ಸ್ ಮಾಡಿ ನಿಮಗೆ ಹಾಕ್ಬೋದು. ಇದಕ್ಕೆ ಹೊರಗೆ ಉಂಟಲ್ಲ, ಕ್ರಿಸ್ಪಿಯಾಗಿ ಉಂಟು, ಒಳ್ಳೇದಾಗ್ತದೆ. ಮತ್ತು ಇದು ನೀವು ಟ್ರೈ ಮಾಡಬೇಕು, ಟ್ರೈ ಮಾಡಿ ನಮಗೆ ಹೇಳಬೇಕು. ನಾವೇ ಟೇಸ್ಟ್ ಉಂಟು ಅಂತ ಹೇಳಿದರೆ ಅದು ಒಳ್ಳೇದಾಗಲಿಲ್ಲ ಅಲ್ಲ. ನೀವು ಸಹ ಟ್ರೈ ಮಾಡಿ, ಮತ್ತು ಹೇಗಾಗ್ತದೆ ಅಂತ ಹೇಳಿ. ಅನ್ನದೊಟ್ಟಿಗೆ ಉಂಟಲ್ಲ ಊಟ ಮಾಡುವಾಗೆಲ್ಲ, ಇದು ಭಾರಿ ಒಳ್ಳೇದಾಗ್ತದೆ. ಮೀನಿಲ್ಲ ಯಾರಿಗೆಲ್ಲರೂ ಮೀನು ಇಷ್ಟ ಇಲ್ಲ ನೋಡಿ, ಅವರು ಈ ರೀತಿ ಮಾಡ್ಬೋದು. ತಿನ್ನೋಗ ಒಂದು ರೀತಿಯಲ್ಲಿ ರವಾ ಫ್ರೈ ಮೀನು ತಿಂತೇವಲ್ಲ, ಅದೇ ರೀತಿಯಲ್ಲಿ ಆಗ್ತದೆ. ಆದರೆ ಇದು ಮಾತ್ರ ವೆಜ್. ಹಾಗೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಇನ್ನು ನಾಳೆ ಮಾತಲಕ್ಕೆ ಸಿಗುವ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.